ಎಲ್ಲರೂ ಮತದಾನವನ್ನು ಮಾಡ್ತಾ ಇರುವಂಥದ್ದು. ನಾವಿವತ್ತು ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದ ಹೊಸಕೆರೆಹಳ್ಳಿಯ ಒಂದು ಗೌರ್ಮೆಂಟ್ ಶಾಲೆ ಏನಿದೆ ಅಲ್ಲಿ ಇದ್ದೀವಿ ನಾವು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಇಲ್ಲಿ ತುಂಬ ಒಂದು ನೀರಸವಾದ ಪ್ರತಿಕ್ರಿಯೆ ಇದೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ 7 ಗಂಟೆಯಿಂದ ಶುರುವಾದಂತಹ ಈ ಒಂದು ಚುನಾವಣೆ ಎಲೆಕ್ಷನ್ ತುಂಬಾ ಜನ ನೋಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಹಿರಿಯ ನಾಗರಿಕರಾಗಿದ್ದಾರೆ. ಹಿರಿಯ ನಾಗರಿಕರು ಬಿಟ್ಟರೆ ಇಲ್ಲಿ ಒಂದು ವಿಕಲಚೇತನರು ಬಂದು ಇಲ್ಲಿ ಒಂದು ಎಲೆಕ್ಷನ್ ಓಟನ್ನು ಚಲಾಯಿಸ್ತಾ ಇರೋವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯೂತ್ ಬರ್ತಾ ಇಲ್ಲ. ಯಾಕೆ ಯೂತ್ ಬರ್ತಾ ಇಲ್ಲ ಅಂತ ನಾವು ನೋಡೋದಾದರೆ, ಚುನಾವಣೆ ಈ ಬಾರಿ ಶುಕ್ರವಾರ ಬಂದಿರೋದ್ರಿಂದ ಈಗಾಗಲೇ ಒಂದು ಸಾರ್ವಜನಿಕ ರಜೆಯನ್ನು ಕೂಡ ಘೋಷಿಸಲಾಗಿದೆ. ಹಾಗಾಗಿ ಈ ಶುಕ್ರ ITBTಯವರು ಇರ್ಬೋದು ಅಥವಾ ಯೂತ್ ಇರ್ಬೋದು, 3 ದಿನ ರಜಾ ಏನಿರುತ್ತೆ, ಈ ರಜದಲ್ಲಿ ಅವರು ಒಂದು ಟ್ರಿಪ್ ಹೋಗುವಂಥದ್ದು ಇರ್ಬೋದು. ಬೆಳಿಗ್ಗೆಯಿಂದ ಇಲ್ಲಿ ಬಹುತೇಕ ಹಿರಿಯ ನಾಗರಿಕರು ಕಷ್ಟಪಟ್ಟು ನಡ್ಕೊಬಂದು ನೀವು ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಕಷ್ಟಪಟ್ಟು ನಡ್ಕೊ ಬರ್ತಾರೆ. ಇಲ್ಲಿ 1 ರಿಂದ 9 ರವರೆಗೂ ಪೋಲ್ ಇರುವಂಥದ್ದು ವಿಶೇಷ ಚೇತನ ಕಡೆ ಹಿರಿಯ ವಯಸ್ಸಾದವರು, ಅವ್ರು ನಡೆಯೋಕ್ಕಾಗಲಿಲ್ಲ ಅಂತ ಕೂಡ ಅವರು ಸಹಾಯನೋ ಮಗಳ ಸಹಾಯನೋ ಪಡ್ಕೊಂಡು ಬರ್ತಾರೆ ಹೊರತು ನಾವಿಲ್ಲಿ ಯಾವುದೇ ರೀತಿಯಾಗಿ ಯೂತ್ನ ನೋಡ್ತಾ ಇಲ್ಲ. ಅದು ಅಲ್ಲದೆ ಬೆಳಿಗ್ಗೆಯಿಂದ ನಾವು ಎಷ್ಟು ಪರ್ಸೆಂಟ್ ಒಂದು ಓಟ್ ಆಗಿದೆ ಅಂತ ನೋಡೋದಾದರೆ, ಬೆಳಿಗ್ಗೆಯಿಂದ ಬೆಂಗಳೂರಿನಲ್ಲಿ 9% ಓಟ್ ಆಗಿರುವಂಥದ್ದು, ಇಡೀ ಕರ್ನಾಟಕದಲ್ಲಿ ಕೇವಲ 11% ಅಂಥದ್ದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಅವ್ರನ್ನ ಇಲ್ಲಿ ವಿಚಾರಿಸ್ತಾ ಹೋಗೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಸುರೇಶ್ ಬಾಬು ಅಂತ. ಎಷ್ಟು ವರ್ಷದಿಂದ ಓಟ್ ಮಾಡ್ತಾ ಇದ್ರ ಸರ್? ನಾನೊಂದು 40 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ನೋಡಿದ್ರೆ ನೋಡಿದ್ದೀನಿ ನಾನು ಸುಮಾರು ಎಲೆಕ್ಷನ್ ನೋಡಿದ್ದೀನಿ. ಮೊದಲೆಲ್ಲ ತುಂಬ ಚೆನ್ನಾಗಿ ಮತದಾನ ಆಗ್ತಾ ಇತ್ತು, ಈಗ ಯಾಕೋ ತುಂಬ ನೀರಸವಾಗಿದೆ, ಯಾರಿಗೂ ಇಷ್ಟನೇ ಇಲ್ವಾ ಅಂತ ಕಾಣುತ್ತೆ. ನೋಡಿ, ಬೇರೆ ಕೆಲವೆಲ್ಲ ಎಲ್ಲೆಂದೋ ಆಚೆಯಿಂದ ಬಂದು ಫ್ಲೈಟಲ್ಲೆಲ್ಲ ಬಂದು ಇಲ್ಲಿ ಮತದಾನ ಮಾಡ್ತವೆ. ನಮ್ಮಲ್ಲಿ ಇರುವಂಥ ಈ ಲೋಕಲಲ್ಲಿ ಇರುವಂಥ ಹುಡುಗರು ಇವೆಲ್ಲ ಹೊಸಬ ಎಲ್ಲ ಯಾಕೆ ಮತದಾನ ಮಾಡಲಿಕ್ಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ರಜಾ ಬಂದರೆ ಮಜಾ ಮಾಡಿ, ಯಾವ ಬೇಡಳ್ತವೆ, ಆದರೆ ಫಸ್ಟ್ ಬಂದು ಮತದಾನ ಮಾಡಿ. ನಿಮ್ಮ ದೇಶಕ್ಕೆ, ನಿಮಗೆ, ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಬೇಕು ಅಂದರೆ, ಒಳ್ಳೆಯ ನಾಯಕನ ಆಸಬೇಕು ಅಂತಂದರೆ ನೀವು ಬಂದು ಮತದಾನ ಮಾಡಬೇಕು. 5 ವರ್ಷಕ್ಕೊಮ್ಮೆ ನಿಮಗೆ ಬರುವಂಥ ಮಹಾಶಕ್ತಿ ಇದು. ನಿಮ್ಮ ಶಕ್ತಿಯನ್ನು, ನಿಮ್ಮ ಒಂದು ಹಕ್ಕನ್ನು ನೀವು ಚಲಾಯಿಸಿ, ನೀವು ಬನ್ನಿ, ನೀವು ಏನು ಬೇಕಾದರೂ ಮಾಡಿ, ಆದರೆ ನಿಮಗೆ ಬೇಕಾದವಾಗೆ ನೀವು ಬಂದು ಒಂದು ಮತದಾನವನ್ನು ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನಮ್ಮ ದೇಶಕ್ಕೆ ಯಾವ ಒಳ್ಳೇದು ಮಾಡ್ತವೆ, ನಮ್ಮ ಧರ್ಮವನ್ನು ಯಾವ ಕಾಪಾಡ್ತವೆ, ನಮಗೆ ಯಾವ ಒಳ್ಳೇದು ಮಾಡ್ತವೆ, ನಮ್ಮ ಒಂದು ವ್ಯವಸ್ಥೆ ಅದು ಇದು ನಮಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಲ್ಲೂ ಪ್ರತಿಯೊಂದು ಸೌಕರ್ಯವನ್ನು ಯಾವ ಅಭಿವೃದ್ಧಿಪಡಿಸಿ ನಮ್ಗೆ ಒಳ್ಳೇದು ಮಾಡ್ತವೆ, ಅವಾಗ ನೀವು ಮತ ಹಾಕಿ. ಸರ್, ಬೆಂಗಳೂರು ಅಂದ್ರೇ ಆಲ್ಮೋಸ್ಟ್ ವಿದ್ಯಾವಂತರು ಇರೋವಂಥ ಜಾಗ ಅಂತ ನಾವು ಹೇಳ್ತೀವಿ. ಬೆಂಗಳೂರಲ್ಲಿ ಎಲ್ಲರೂ ಕೂಡ ಒಂದು ವಿದ್ಯೆಯನ್ನು ಪಡೆದೇ ಇರ್ತಕ್ಕಂಥವ್ರು. ಇಂಥ ವಿದ್ಯಾವಂತರೇ, ಯೂತ್ಗಳೇ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸೇ, 18 ತುಂಬಿರೋರು, ಇವರೇ ಒಂದು ಓಟ್ ಆಗಲಿಲ್ಲ ಅಂದರೆ ನಮ್ಮ ಭವಿಷ್ಯ ಏನು ಸರ್ ಆಗಬೇಕಾಗತ್ತೆ? ಖಂಡಿತ ಯೂತ್ಗೆ ನಾನು ಕೇಳೋದಿಷ್ಟೇ, ದಯವಿಟ್ಟು ನೀವು ಬಂದು ಎಲೆಕ್ಷನಲ್ಲಿ ಪಾಲ್ಗೊಂಡು ಇದರ ಒಂದು ಅನುಭವವನ್ನು ನೀವು ಪಡ್ಕೊಳ್ಳಿ. ಏನು ನೀವೊಂದು ಮಾಡುವಂತಹ ಮತದಾನ ನಿಮ್ಮ ಮುಂದಕ್ಕೆ ಒಂದು ಒಳ್ಳೆಯ ನಾಯಕತ್ವ ಸಿಗುತ್ತೆ. ಇದು ಒಂದು ಬೇಸ್ ಇದ್ದ ಹಾಗೆ ನಿಮಗೂ ಒಂದು ಅನುಭವ ಆಗುತ್ತೆ, ಮತ್ತು ದೇಶ ಕಟ್ಟಲಿಕ್ಕೆ ನೀವೊಂದು ಶ್ರಮದಾನ ಮಾಡ್ದಂಗೆ ಆಗುತ್ತೆ. ಮತದಾನ ಮಾಡಿ ನೀವೆಲ್ಲಾದರೂ ಹೋಗಿ ಪರವಾಗಿಲ್ಲ, ಫಸ್ಟ್ ಬಂದು ಮತದಾನ ಮಾಡಿ. 2 ನಿಮಿಷ ಬಿಸಿಲಲ್ಲಿ ನಿಮಗೇನೆಲ್ಲೂ ದೂರ ಏನಿರಲ್ಲ, ಎಲ್ಲ ನಿಮ್ಮ ಮನೆ ಹತ್ರನೇ ಬೂತ್ ಇರುತ್ತೆ. ಆ ಬೂತ್ ಹತ್ರ ಬಂದು ದಯವಿಟ್ಟು ಮತದಾನ ಮಾಡಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ನೆಕ್ಸ್ಟ್ ನಿಮಗೆ ಕೆಲಸ ಕಾರ್ಯಗಳು ಬೇಕಾದರೆ, ನೆಕ್ಸ್ಟ್ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಬೇರೆ ಕಡೆ ಹೋಗಬೇಕಾಗತ್ತೆ, ಅವಾಗೆಲ್ಲ ಇದೆಲ್ಲ ಹೆಲ್ಪ್ ಆಗುತ್ತೆ. ನೀವು ಮತದಾನ ಮಾಡಲಿಲ್ಲ ಅಂದರೆ ನಿಮ್ಗೇನು ಹಕ್ಕಿರುತ್ತೆ ಮಾತಾಡಲಿಕ್ಕೆ, ಏನು ಹಕ್ಕಿರುತ್ತೆ ಕೇಳಲಿಕ್ಕೆ, ನಮ್ಮ ದೇಶದ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೇನು ಹಕ್ಕೇ ಇರೋದಿಲ್ಲ. ದಯವಿಟ್ಟು ಮತದಾನ ಮಾಡಿ. ಧನ್ಯವಾದಗಳು ಸರ್ ತಮ್ಮ ಮಾಹಿತಿಗೆ. ನೀವೀಗ ದೃಶ್ಯದಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಬೆಳಿಗ್ಗೆಯಿಂದ ಎಷ್ಟು ಕಷ್ಟಪಟ್ಟು ಅವರು ವೋಟ್ನ ಹಾಕ್ತಾರೆ, ಅವ್ರ ಹಕ್ಕನ್ನು ಚಲಾಯಿಸ್ತಾರೆ ಅಂತ. ಇಂಥವ್ರು ಎಲ್ಲ ಪ್ರತಿಯೊಬ್ಬರು ಕೂಡ ಒಂದು ಯೂತ್ಗೆ ಸ್ಫೂರ್ತಿಯಾಗಬೇಕಾಗಿದೆ. ತಮಗೆ ಆಗಲಿಲ್ಲ ಅಂದರೂ ಕೂಡ ಒಂದಿಬ್ಬರ ಸಹಾಯದಿಂದ ಇಲ್ಲಿ ಪೊಲೀಸರು ಕೂಡ ಬರೋ ಅಂಥ ಪ್ರತಿಯೊಬ್ಬರಿಗೂ ಕೂಡ ಸಹಾಯನ ಮಾಡ್ತಾ ಇದ್ದಾರೆ. ಇವ್ರಿಗೆ ಅಂತ ವಿಶೇಷವಾದ ಮಾರ್ಗ ಅಥವಾ ತುಂಬ ಬೇಗ ಹೋಗಿ ಬರೋ ಅಂಥ ವ್ಯವಸ್ಥೆನೂ ಕೂಡ ಮಾಡ್ತಾರೆ. ಇಂಥ ಪ್ರತಿಭೆಗಳು ಇಲ್ಲಿ ವಿಶೇಷಚೇತನರೆಲ್ಲ ಒಂದು ಓಟ್ ಹಾಕಬೇಕಾದ್ರೆ ಮಧ್ಯಮ ವಯಸ್ಸಿನವರು ಹಿರಿಯರು ಎಲ್ಲ ಹಾಕ್ಬೇಕಾದ್ರೆ ಯೂತ್ಸ್ಗೆ ಏನಾಗಿದೆ, ಯಾಕೆ ಯೂತ್ಸು ಓಟ್ ಹಾಕ್ತಿಲ್ಲ ಅಂತ ಬೇಜಾರಾಗುತ್ತೆ. ಯಾಕೆಂದರೆ 5 ವರ್ಷಕ್ಕೆ ಒಮ್ಮೆ ನಾವು ಓಟ್ ಹಾಕುವಂಥದ್ದು. ಈಗ ತಾನೇ ನೀವು ನೋಡಿದಾಗೆ ಒಂದು ಹಿರಿಯರು ಹೇಳಿದ್ರು, ಬನ್ನಿ ಯೂತ್ಸ್ ಹಾಕಿ ಅಂತ. ಹೌದು, ನಮ್ಮ ದೇಶನ ಕಟ್ಟಬೇಕಾಗಿದೆ, ಪ್ರತಿಯೊಬ್ಬರೂ ಕೂಡ ಓಟ್ ಹಾಕಬೇಕು. ಸರ್ಕಾರ ಇದ್ರ ಬಗ್ಗೆ ಒಂದು ಅಭಿಯಾನ ಎಲ್ಲ ಮಾಡುತ್ತೆ, ಆದರೂ ಕೂಡ ನಾವು ಎಲ್ಲೋ ಒಂದು ಕಡೆ ವಿಫಲವಾಗಿದ್ದೀವಿ ಒಂದು ಓಟ್ ಹಾಕ್ಸೋದಕ್ಕೆ ಅಂತ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಓಟನ್ನು ಹಾಕಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಇದು ಫ್ರೀಡಂ ಟಿವಿಯ ಕಳಕಳಿ.